ನನಗೆ ನನಗೆ ಇಷ್ಟ ಇಲ್ಲ, ಇಲ್ಲ ಒಂದು ಕಡೆ ಪಕ್ಷ ನನಗೆ ದ್ರೋಹ ಮಾಡ್ತದೆ ಅಂತ ಅನ್ಸೋ ಅನ್ನೋ ಒಂದು ಮಟ್ಟಕ್ಕೆ ಬಂದಿತ್ತು. ನಾನು ಅದಕ್ಕೆ ನನ್ನ ಬೇಡ ಅಂತ ಹೇಳಿದೆ. ಪಕ್ಷ ಏನಾದರೂ ನನ್ನ ಗುಸ್ಸಿ ಕೊಟ್ಟರೆ ಕೊಡೋದು, ಕೊಡಲಿಲ್ಲ ಅಂತ ನಾವು ಮುಂದಿನ ದಿನಗಳು ನಮಗೂ ಗೊತ್ತಿದೆ. ನಾವು 7 ಗಂಟೆ ಕೇಳಕ್ಕೆ ಕೇಳಿದ್ದೀವಿ, ರಾಜ್ಯಾಧ್ಯಕ್ಷ ಕೇಳಿದ್ದೀವಿ, ಮುಖ್ಯಮಂತ್ರಿಗಳು ಕೇಳಿದ್ವಿ. ಅವ್ರ ಕಡೆಗಣ ಸೇರಿ ನಾವು ಯಾವುದೇ ಕಾರಣಕ್ಕೂ ಪಕ್ಷದಿರಲ್ಲ ಸರ್, ನಾವು ಪಕ್ಷದಲ್ಲಿರಲ್ಲ ಸರ್. ಪಕ್ಷದಲ್ಲಿರೋದ್ರೆ ನಾವು ಎಲ್ಲ ರಾಜಕೀಯನೇ ಕಡೆ ಮಾಡ್ತೀವಿ. ಅವ್ರಿಗಿಂತ ನಾವು ತಾಳ್ಮೆ ಒಂದು ಸಹಕಾರ ಇರ್ತದೆ. ಈ ತಿಂಗಳು ಎಂಡಿಗೆ ಕೊಡ್ತೀವಿ ಅಂತ ಹೇಳಿದ್ರು. ಈ ತಿಂಗಳು ಎಂಡ್ ನೋಡ್ತೀವಿ, ನವೆಂಬರ್ 8 ಗಂಟೆ ನೋಡ್ತೀವಿ, 30 ತಾರೀಕು ಸಚಿವ ಸ್ಥಾನ ಆಕಾಂಕ್ಷಿಲ್ಲ. ಅಟ್ಲೀಸ್ಟ್ ಒಂದು ಇರ್ತಕ್ಕಂಥ ಒಂದು ಹುದ್ದೆ ಅಂತ ಒಳ್ಳೆ ನಿಗಮ ಕೊಡಿದ್ದೆ ಹೇಳಿದ್ವಿ. ಅವ್ರು ಕೊಟ್ಟರೆ ಕೂಡ ಕೊಡಲಿಲ್ಲ, ನಾನು ಬೇರೆ ಥರ ನಾನು ನಿರ್ಣಯ ತಗೋತೀನಿ ಸರ್. ನನಗೆ ಮಾಡಿ ಜನ ತೃಪ್ತಿಯಾಗಿ ಅವ್ರು ಏನು ಓಟ್ ಹಾಕಿದ್ರು, ಮತದಾರ ಓಟ್ ಹಾಕಿದ್ರು ಅಷ್ಟು ಕೆಲಸ ಮಾಡಿದ್ದೀನಿ, ನಾನು ತೃಪ್ತಿ ತಂದಿದೆ. ಇನ್ನೂ ನನಗೇನೋ ಜನ ನನಗೆ ಅವಕಾಶ ಕೊಟ್ಟರೆ ಬೇಕಾದ್ರೆ ಇದಾಗಿ ಇದೆ ನಾನು ನಿಂತ್ಕೊಳ್ಳೋಕೆ ಹೇಳಿ. ನಾನು ಇವ್ರಿಗೆ ಒಂದು ಡೆಡ್ ಲೈನ್ ಕೊಡ್ತೀನಿ, ಈ ತಿಂಗಳು ಕೊಡ್ತೀವಿ. ನಮ್ಮ ಮುಖ್ಯಮಂತ್ರಿಗಳು ಸಹ ಹೇಳಿದ್ವಿ, ಇರ್ತಕ್ಕಂಥ ಉಸ್ತುವಾರಿ ಮಂತ್ರಿಗಳು ಸಹ ಗಮನಕ್ಕೆ ತರಿದ್ದೀನಿ. ಕೊಟ್ಟರೆ ಕೊಡಲಿ, ಕೊಡಲಿಲ್ಲ ಅಂದ್ರೆ ಬೇಡ. ನಾನು ಹಂಗೆ ಜನಕ್ಕೆ ಹಂಗೆ ನಿಂತ್ಕೊಂಡೆ ಕೆಲಸ ಮಾಡೋಕ್ಕೆ ನನಗೆ ತಾಕತ್ತಿದೆ, ಮಾಡ್ತೀನಿ ಅಂತ ಹೇಳಿದ್ವಿ. ಸರ್ ಯಾವ್ದಾದ್ರು ಸರಿ ಒಳ್ಳೆ ಒಂದು ನಿಗಮ ಕೊಡಿ ಅಂತ ಹೇಳಿದ್ವಿ. ಅದರಲ್ಲಿ ಸಾಂಬಾರು ಅಭಿವೃದ್ಧಿ ಮಾಡೋದು 10 ರೂಪಾಯಿ ದುಡ್ಡಿಲ್ಲ, ಹೋಗಿ ನಾನೇ ಊಟ ತಿಂಡಿ ತಗೊಂಡೋಗಿ ಕೊಡ್ಬೇಕು. ಆ ಪರಿಸ್ಥಿತಿ ಕೊಟ್ಟರೆ ನಮ್ಗೇನು ಬೇಕಿದೆ ಸರ್? ಒಂದು ಪಕ್ಷ ಜಿಲ್ಲಾಧ್ಯಕ್ಷ ಸ್ಥಾನ ಬೇಡಿ, ನಾನು ಕಾರ್ಯಕರ್ತನ ಕೆಲಸ ಮಾಡ್ತೀನಿ ಸರ್. ಪಕ್ಷದಲ್ಲಿ ಒಳ್ಳೆ ಇದು ಮಾಡ್ತಾ ಇದ್ದೀನಿ, ಕೆಲಸ ಮಾಡ್ತೀನಿ, ಕಾರ್ಯಕರ್ತನ ಕೆಲಸ ಮಾಡ್ತೀನಿ. ಕಲ್ಪತರು ನಾಡಲ್ಲಿ ಕಮಲ ಪಕ್ಷದ ಒಂದೊಂದೇ ವಿಕೆಟ್ ಉದುರುವ ಲಕ್ಷಣಗಳು ಸ್ಪಷ್ಟವಾಗಿ ಗೋಚರಿಸುತ್ತಿವೆ. ಇದಕ್ಕೆ ಪೂರಕವೆಂಬಂತೆ ಇಂದು ತುಮಕೂರಿನಲ್ಲಿ ಮಾತನಾಡಿರುವ ತುರುವೇಕೆರೆ ಬಿಜೆಪಿ ಶಾಸಕ ಮಸಾಲೆ ಜೈರಾಮ್, ಪಕ್ಷ ನನಗೆ ದ್ರೋಹ ಮಾಡುತ್ತಿದೆ ಎನಿಸುತ್ತಿದೆ ಎನ್ನುವ ಮೂಲಕ ಪಕ್ಷಕ್ಕೆ ರಾಜೀನಾಮೆ ನೀಡುವ ಸುಳಿವು ನೀಡಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ತಾಳ್ಮೆಗೂ ಒಂದು ಮಿತಿ ಇದೆ. ಈ ವಿಚಾರವನ್ನ ಮುಖ್ಯಮಂತ್ರಿ ಹಾಗೂ ಪಕ್ಷದ ಅಧ್ಯಕ್ಷರಿಗೆ ತಿಳಿಸಿದ್ದೇನೆ. ನವೆಂಬರ್ ತಿಂಗಳ ಅಂತ್ಯದ ಡೆಡ್ಲೈನ್ ಕೂಡ ನೀಡಿದ್ದೇನೆ. ನನಗೆ ಸೂಕ್ತ ಸ್ಥಾನಮಾನ ನೀಡದೇ ಇದ್ರೆ ನಾನು ಬೇರೆಯದೇ ತೀರ್ಮಾನ ತೆಗೆದುಕೊಳ್ಳುವುದಾಗಿ ಖಡಕ್ ಆಗಿ ಪಕ್ಷದ ನಾಯಕರಿಗೆ ಎಚ್ಚರಿಕೆ ನೀಡಿದ್ದಾರೆ. ನನಗೆ ಸದ್ಯಕ್ಕೆ ಜಿಲ್ಲಾಧ್ಯಕ್ಷರ ಸ್ಥಾನ ಬೇಡ, ಸಚಿವ ಸ್ಥಾನವೂ ಬೇಡ. ಯಾವುದಾದರೂ ಪಗದಸ್ಥಾಗಿರುವ ಅಂದರೆ ಆದಾಯ ಇರುವ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನ ನೀಡುವಂತೆ ಒತ್ತಾಯಿಸಿರುವ ಮಸಾಲೆ ಜಯರಾಮ್, ಸಾಂಬಾರ್ ಅಭಿವೃದ್ಧಿ ನಿಗಮದಂಥ ಕೆಲಸಕ್ಕೆ ಬಾರದ ನಿಗಮ ನೀಡಿದರೆ ಖಂಡಿತ ನಾನು ಒಪ್ಪುವ ಪ್ರಶ್ನೆಯೇ ಇಲ್ಲ ಎಂದಿದ್ದಾರೆ. ಚುನಾವಣೆ ಹತ್ತಿರವಿರುವಾಗಲೇ ಮಸಾಲೆ ಜಯರಾಮ್ ಈ ರೀತಿ ಕಣ್ಣಾಮುಚ್ಚಾಲೆ ಆಟ ಶುರು ಮಾಡಿರುವ ಮರ್ಮದ ಹಿಂದೆ ಶಾಸಕರು ಬೇರೆ ಪಕ್ಷಕ್ಕೆ ಜಿಗಿಯುವ ಆಲೋಚನೆ ಇದೆ ಎನ್ನಲಾಗುತ್ತಿದ್ದು, ಕೈ ಪಕ್ಷದ ರಾಜ್ಯಾಧ್ಯಕ್ಷರ ಜೊತೆ ಈಗಾಗಲೇ ಒಂದು ಸುತ್ತಿನ ಮಾತುಕತೆ ನಡೆದಿದೆ ಎಂಬ ಮಾತುಗಳು ಕೇಳಿಬಂದಿವೆ. ಅದೇನೇ ಇರಲಿ, ಮುಂಬರುವ ದಿನಗಳಲ್ಲಿ ಶಾಸಕ ಮಸಾಲೆಯವರನ್ನೇ ಹಿಂಬಾಲಿಸಬಹುದಾದ ಮತ್ತಷ್ಟು ಬಿಜೆಪಿಯ ಶಾಸಕರು ಇದ್ದಾರೆ ಎನ್ನುತ್ತಿದೆ ಜಿಲ್ಲೆಯಲ್ಲಿನ ರಾಜಕೀಯ ಪಡಸಾಲೆಯ ಅನುಭವಿ ನಾಯಕರ ಮಾತು. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.